ದೇಶಾದ್ಯಂತ ಪ್ರತಿನಿತ್ಯ 4 ಲಕ್ಷ ಪ್ರಕರಣಗಳು ಮತ್ತು ದಾಖಲೆಯ ಪ್ರಮಾಣದಲ್ಲಿ ಜೀವಗಳನ್ನು ಬಲಿ ಪಡೆದ ಕೊರೋನಾ ವೈರಸ್ ಎರಡನೇ ಅಲೆಯ ಭಯಾನಕ ಅನುಭವದ ಬಳಿಕ ಆಗಸ್ಟ್ ತಿಂಗಳ ಮಧ್ಯಭಾಗದಲ್ಲಿ ಪ್ರಕರಣಗಳು ಇಳಿಮುಖವಾದುದರಿಂದ ಇಡೀ ದೇಶ ಕೊಂಚ ನಿಟ್ಟುಸಿರು ಬಿಟ್ಟಿದೆ. ಅದಾದ ನಂತರ ಜನಜೀವನ ಸಹಜ ಸ್ಥಿತಿಗೆ ಮರಳುವ ನಿರೀಕ್ಷೆಯಿಂದ ರಾಜ್ಯಗಳು ಕೋವಿಡ್ 19 ಲಾಕ್ಡೌನ್ ನಿರ್ಬಂಧಗಳನ್ನು ಸಡಿಲಿಸಿದವು. ಆದರೆ ಈ ಮಹಾಪಿಡುಗು ಮುಗಿಯಿತು ಅಂತ ನೀವು ಅಂದುಕೊಂಡಿದ್ರೆ ಮತ್ತೊಮ್ಮೆ ಯೋಚನೆ ಮಾಡೋದು ಒಳ್ಳೆಯದು. ಹೊಸ ಸೋಂಕಿನ ಪ್ರಕರಣಗಳಲ್ಲಿ ಮತ್ತೆ ಹೆಚ್ಚಳ ಕಂಡುಬಂದಿದ್ದು ಭಾರತ ಮೂರನೇ ಅಲೆಯತ್ತ ಸಾಗುತ್ತಿದೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಆದರೆ ಅದರ ಸಮಯ ಮತ್ತು ಪ್ರಮಾಣ ಅನಿಶ್ಚಿತತೆಯಿಂದ ಕೂಡಿದೆ. ಅದೇನೇ ಇರಲಿ, ನಾವು ಎಲ್ಲಾ ಪರಿಸ್ಥಿತಿಗಳನ್ನು ಎದುರಿಸಲು ಸರ್ವಸನ್ನದ್ಧರಾಗಿರಬೇಕು. ಆ ನಿಟ್ಟಿನಲ್ಲಿ ಪ್ರಮುಖವಾಗಿರುವ ವಿಚಾರ ಅಂದ್ರೆ ಸೆಲ್ಫ್ ಟೆಸ್ಟ್ ಕಿಟ್ಸ್. ಸೆಲ್ಫ್ ಟೆಸ್ಟ್ ಕಿಟ್ಸ್ ಬಳಸೋದ್ರಿಂದ ಲ್ಯಾಬೊರೇಟರಿಗಳ ಮೇಲಿನ ಒತ್ತಡ ಕಡಿಮೆಯಾಗುವುದಲ್ಲದೆ ಖರ್ಚು ಕೂಡ ಕಡಿಮೆಯಾಗುತ್ತೆ. 15 ನಿಮಿಷಗಳಲ್ಲಿ ಫಲಿತಾಂಶ ಸಿಗೋದ್ರಿಂದ ತ್ವರಿತ ಚಿಕಿತ್ಸೆ ಮತ್ತು ಐಸೋಲೇಷನ್ಗೂ ಅನುಕೂಲವಾಗುತ್ತೆ. ಆ ಮೂಲಕ ಮೂರನೇ ಅಲೆ ಭೀತಿಯ ನಡುವೆಯೂ ನೀವು ಮತ್ತು ನಿಮ್ಮ ಪ್ರೀತಿಪಾತ್ರರೆಲ್ಲರೂ ಸುರಕ್ಷಿತವಾಗಿರಬಹುದು. ಪ್ರಸಕ್ತ ಸನ್ನಿವೇಶ, ಮೂರನೇ ಅಲೆಯ ಅಪಾಯ ಹಾಗೂ ಸೆಲ್ಫ್ ಟೆಸ್ಟ್ ಕಿಟ್ ಬಳಕೆಯ ಮೂಲಕ ಮುಂಜಾಗ್ರತೆ ವಹಿಸುವ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಶ್ವಾಸಕೋಶ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಾಗಿರುವ ಡಾಕ್ಟರ್ ಸತ್ಯನಾರಾಯಣ್ ಮೈಸೂರು ಅವರನ್ನ ಮಾತನಾಡಿಸಿತು. ನಮಗೆ ತಿಳಿದದ್ದೇನು, ಇದು 2019 ಮೇ ಜೂನ್ ತಿಂಗಳಿನಿಂದ ನಮ್ಮ ಮುಂದಿರೋ ಪ್ರಮುಖ ಪ್ರಶ್ನೆ. ಅಲೆಯ ಬಳಿಕ ಮತ್ತೊಂದು ಅಲೆ ಎಂಬುದೊಂದು ವಿದ್ಯಮಾನ. ಇದು ನಮಗೆ ಅರ್ಥವಾಗಿರೋ ವಿಷಯ. ಒಂದು ಅಲೆಯ ಉತ್ತುಂಗದ 3 ತಿಂಗಳ ಬಳಿಕ ಮತ್ತೊಂದು ಅಲೆ ಬರುತ್ತೆ. ಹಾಗಾಗಿ ಈಗಾಗಲೇ ಒಂದು ಅಲೆ ಬರಬೇಕಿತ್ತು. ವೈದ್ಯಕೀಯ ಸಿಬ್ಬಂದಿಗಳಾಗಲಿ ಅಥವಾ ಯಾರೇ ಆಗಲಿ ಮತ್ತೊಂದು ಅಲೆಯನ್ನು ಅಪೇಕ್ಷಿಸುವುದಿಲ್ಲ. Nobody, including any medical healthcare worker, wants the wave. ಆಗಸ್ಟ್ನಲ್ಲಿ ಬರಬೇಕಿದ್ದ ಅಲೆ ಸೆಪ್ಟೆಂಬರ್ನಲ್ಲಿ ಬರಬಹುದು, ಬಾರದೇ ಇದ್ರೆ ತುಂಬಾ ಒಳ್ಳೆಯದು. ಇಫ್ ಇಟ್ ಡಸ್ ನಾಟ್, ಇಟ್ ಇಸ್ ವೆರಿ ಗುಡ್. ಆದರೆ ಈ ಸೋಂಕು ಸ್ಥಳೀಯ ಸಾಂಕ್ರಾಮಿಕ ಪಿಡುಗಿನ ರೂಪದಲ್ಲಿ ಮುಂದುವರಿಯುವುದು ಮಾತ್ರ ಖಚಿತ. ಅಪಾರ್ಟ್ ಫ್ರಮ್ ದಟ್, ಅದರ ಹೊರತಾಗಿ ಮತ್ತೊಂದು ಅಲೆಯ ವಿಳಂಬವಾಗುವುದಕ್ಕೆ ವ್ಯಾಕ್ಸಿನೇಷನ್ ಪ್ರಮುಖ ಕಾರಣವೆಂದು ನಾವು ತಿಳಿದುಕೊಳ್ಳಬೇಕು. ಹೆಚ್ಚಿನದಾಗಿ ಮಂದಿ ವ್ಯಾಕ್ಸಿನ್ ಪಡೆದುಕೊಂಡ್ರೆ ಸಂಭಾವ್ಯ ಅಲೆಯೂ ಕೂಡ ಅಷ್ಟೇ ವಿಳಂಬವಾಗುತ್ತೆ. ಇದೊಂದು ಎಚ್ಚರಿಕೆ ಗಂಟೆ ಕೂಡ. ಪ್ರತಿಯೊಬ್ಬರು ಕೋವಿಡ್ ಸನ್ನಡತೆಯನ್ನ ಪಾಲಿಸಿದ್ರೆ ಸಂಭಾವ್ಯ ಮೂರನೇ ಅಲೆ ವಿಫಲವಾಗಲೂಬಹುದು. ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಸಚ್ ದಟ್ ವಿ ಕ್ಯಾನ್ ಎನ್ಶೋರ್ ದಟ್ ವಿ ಅಬಾರ್ಟ್ ದಿ ಎಕ್ಸ್ಪೆಕ್ಟೆಡ್ ಥರ್ಡ್ ವೇವ್. With the easing of the lockdown, I think lockdown nirbandhagalanna sadilagolisodrondige janara melina javabdariyu kuda hechaguttade. Responsibility of the sarkara athava sambandhapatta samsthegala honegarikegintalu hechu honegarike namma janara melide. Bound ಭಾರತ ದೇಶದ ಪ್ರಜ್ಞಾವಂತ ನಾಗರಿಕರಾಗಿ ಪ್ರತಿಯೊಬ್ಬರೂ ಜಾಗೃತಿ ವಹಿಸುವಲ್ಲಿ ಕೈ ಜೋಡಿಸಬೇಕು. ರೋಗ ಗುಣಲಕ್ಷಣಗಳನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬಾರದು. Neglect symptoms. There is the option of ಸ್ವಯಂ ಪರೀಕ್ಷೆಯ ಆಯ್ಕೆಯೂ ಕೂಡ ನಮ್ಮ ಮುಂದಿದೆ. ಅದನ್ನ ಬಳಸುವಂತೆ ಪ್ರೋತ್ಸಾಹಿಸಬೇಕು. ಯಾಕಂದ್ರೆ ಟೆಸ್ಟ್ ಟ್ರೇಸ್ ಟ್ರೀಟ್ ಎಂಬ ಮಂತ್ರ ಖಂಡಿತವಾಗಿಯೂ ನಿರೀಕ್ಷಿತ ಫಲಿತಾಂಶಗಳನ್ನ ಕೊಡುತ್ತೆ ಹಾಗೂ ಮೂರನೇ ಅಲೆ ಬಾರದಂತೆ ತಡೆಯಬಹುದು. ವೆರಿ ಬೆನಿಫಿಷಿಯಲ್ ಎಫರ್ಟ್ಸ್ ಇನ್ ಕರ್ಟೈಲಿಂಗ್ ಅಂಡ್ ಅಬಾರ್ಟಿಂಗ್ ದಿ ಇನ್ಕಮಿಂಗ್ ಥರ್ಡ್ ವೇವ್. ಸೆಲ್ಫ್ ಟೆಸ್ಟ್ ಕಿಟ್ಗಳಿಗೆ ತಮ್ಮದೇ ಆದ ಪ್ರಾಮುಖ್ಯತೆ ಇದೆ. ಆದರೆ ಅವುಗಳನ್ನು ಗೇಮ್ ಚೇಂಜರ್ ಅನ್ನೋದು ಸಮಂಜಸವೇನಲ್ಲ. ನಾವಿಂದು ನೋಡ್ತಾ ಇರೋದಾದರೂ ಏನು, ಯೂನಿವರ್ಸಿಟಿಗಳಲ್ಲಿ, ವಿದೇಶಿ ಯೂನಿವರ್ಸಿಟಿ ಅಥವಾ ಹೊರದೇಶದ ವಿವಿಗಳಲ್ಲಿ ಬೇಡಿಕೆಯ ಅನ್ವಯ ಅಲ್ಲಿ ಕೆಲಸ ಮಾಡೋ ಉದ್ಯೋಗಿಗಳು ತಮಗೆ ನೀಡಲಾದ ಸೂಚನೆಯಂತೆ 2-4 ವಾರಕ್ಕೊಮ್ಮೆ ಸೆಲ್ಫ್ ಟೆಸ್ಟ್ ಮಾಡಿಕೊಳ್ತಾರೆ. ಅಬ್ರಾಡ್ ಪೀಪಲ್ ಆರ್ ಸೆಲ್ಫ್ ಟೆಸ್ಟಿಂಗ್ ದೆಮ್ಸೆಲ್ಫ್ ಒನ್ಸ್ ಇನ್ 4 ವೀಕ್ಸ್ 2 ವೀಕ್ಸ್ ವಾಟ್ ಎವರ್ ಬಿ ದ ರೆಕಮೆಂಡೇಶನ್ ಇನ್ ದಟ್ ಪಾರ್ಟ್ ಆಫ್ ದ ವರ್ಲ್ಡ್.
ಇನ್ನು ಐಟಿ ಬಿಟಿಗಳನ್ನು ಮುಂದಿಟ್ಟುಕೊಂಡು ಹೇಳೋದಾದರೆ ಕಂಪನಿಗಳೇ ಈ ಸೆಲ್ಫ್ ಟೆಸ್ಟ್ ಕಿಟ್ಗಳನ್ನು ಒದಗಿಸಬೇಕು. ಉದ್ಯೋಗಿಗಳು ಅವುಗಳನ್ನು ನಿಗದಿತ ಅವಧಿಯಲ್ಲಿ ಬಳಸಬೇಕು. ಆಸ್ಪತ್ರೆ ಮತ್ತು ಲ್ಯಾಬೊರೇಟರಿಗಳ ಮೇಲಿನ ಒತ್ತಡವನ್ನು ಇದು ಕಡಿಮೆ ಮಾಡುತ್ತೆ. ಬದಲಾಗಿ ಇವುಗಳು ತಮ್ಮ ಗಮನವನ್ನು ಟೆಸ್ಟ್ ಅಗತ್ಯವಿರುವ ರೋಗಿಗಳತ್ತ ಹರಿಸಬಹುದು. This will take ಈ ಸೆಲ್ಫ್ ಟೆಸ್ಟ್ ಕಿಟ್ಗಳನ್ನು ಜಾಗೃತಿ ವಹಿಸುವ ನಿಟ್ಟಿನಲ್ಲಿ ಬಳಸಬಹುದು. ರೋಟರೀಸ್ ಅಂಡ್ ದೇ ಕ್ಯಾನ್ ಕೇಟರ್ ಟು ದಿ ಪೀಪಲ್ ಪೇಷಂಟ್ಸ್. ಸೆಲ್ಫ್ ಟೆಸ್ಟ್ ಕಿಟ್ಗಳಿಗೆ ವೈರಸ್ ಇರೋ ಜೆನೆಟಿಕ್ ಮಟೀರಿಯಲ್ನ ಅಗತ್ಯವಿರುತ್ತೆ. ಅದಕ್ಕಾಗಿ ಸ್ವಾಬ್ ತೆಗೆದು ಫೀಡ್ ಮಾಡಿದ್ರಾಯ್ತು. ಕೆಲವೇ ನಿಮಿಷಗಳಲ್ಲಿ ಫಲಿತಾಂಶ ನಿಮ್ಮ ಮುಂದಿರುತ್ತೆ. ಟೆಸ್ಟ್ ಕಿಟ್ಸ್ ಡೂ ರಿಲೇ ಆನ್ ಗೆಟಿಂಗ್ ಲಿಟಲ್ ಬಿಟ್ ಆಫ್ ಎ ಜೆನೆಟಿಕ್ ಮಟೀರಿಯಲ್ presumably of the virus and you do a swab and that material is fed into the self test kit and within minutes this should give us the result. Self test kits are very simple to use. ಸೆಲ್ಫ್ ಟೆಸ್ಟ್ ಕಿಟ್ ಬಳಸುವುದು ಬಹಳ ಸುಲಭ. ಅದರಲ್ಲಿ ಫ್ರೀ ಫೀಲ್ಡ್ ದ್ರಾವಣ ಲಭ್ಯವಿರುತ್ತೆ, ಜೊತೆಗೆ ಸ್ವಾಬ್ ಕೂಡ ಇರುತ್ತೆ. ಅಂಡ್ ಯು ಹ್ಯಾವ್ ದಿ ಟೆಸ್ಟಿಂಗ್ ಪ್ಲಾಟ್ಫಾರ್ಮ್ ಮತ್ತು ಅದರಲ್ಲಿರುವ QR ಕೋಡ್ ಬಳಸಿ ICMR ವೆಬ್ಸೈಟ್ ಜೊತೆ ಸಂಪರ್ಕ ಸಾಧಿಸಬಹುದು. ನಿಮ್ಮ ಟೆಸ್ಟ್ ಅನ್ನ ಅಲ್ಲೇ ನೋಂದಾಯಿಸಿಕೊಳ್ಳಬಹುದು. ಇದು ಒಂದೆರಡು ನಿಮಿಷಗಳ ಪ್ರಕ್ರಿಯೆ ಅಷ್ಟೇ. ಆಮೇಲೆ ಕೈಯನ್ನ ಚೆನ್ನಾಗಿ ಸ್ವಚ್ಛಗೊಳಿಸಿ, ಸ್ವಾಬ್ ಅನ್ನ ತೆಗೆದುಕೊಳ್ಳಿ. ಬಳಿಕ ಮೂಗಿನ ಮೂಲಕ ಒಳಗೆ ಸ್ವಾಬ್ ಅನ್ನ ಹಾಕಿ ಅರ್ಧದಷ್ಟು ಒಳಹೋದ ಬಳಿಕ ಆದಷ್ಟು ಹೆಚ್ಚು ಜೀವಕೋಶಗಳ ಮಾದರಿ ಅದರಲ್ಲಿ ಸಂಗ್ರಹವಾಗುವಂತೆ ಅದನ್ನ ಅಲ್ಲೇ ತಿರುಗಿಸಿ, ನಂತರ ಹೊರಗೆ ತೆಗೆದು ಒಂದೆರಡು ಹನಿಗಳನ್ನ ಟೆಸ್ಟಿಂಗ್ ಕಿಟ್ಗೆ ಹಾಕಬೇಕು. ಅದರಲ್ಲಿರುವ ಕಲರ್ ಇಂಡಿಕೇಟರ್ ಮೂಲಕ ಟೆಸ್ಟ್ ಪಾಸಿಟಿವೋ ಅಥವಾ ನೆಗೆಟಿವೋ ಅಂತ ಗೊತ್ತಾಗುತ್ತೆ. ಜೊತೆಗೆ ಫಲಿತಾಂಶಗಳು ICMR ಪ್ಲಾಟ್ಫಾರ್ಮ್ ನಲ್ಲೂ ಕೂಡ ಅಪ್ಲೋಡ್ ಆಗುತ್ತೆ. And that will give the color indicator whether the test is positive, negative, and that result is duly uploaded onto the ICMR platform. So one may worry about the expense of ಯಾರೇ ಆಗಲಿ ಸೆಲ್ಫ್ ಟೆಸ್ಟ್ ಕಿಟ್ ಬೆಲೆಯ ಬಗ್ಗೆ ಚಿಂತೆ ಮಾಡೇ ಮಾಡ್ತಾರೆ. ಬಹಳ ಕಾಸ್ಟ್ಲಿ ಆಗಿರಬಹುದಾ ಅಂತ ಯೋಚನೆಯನ್ನು ಕೂಡ ಮಾಡ್ತಾರೆ. ಒಂದು ಸೆಲ್ಫ್ ಟೆಸ್ಟ್ ಕಿಟ್, ಸ್ವಾಬ್ ಮತ್ತು ಬಫರ್ಗಳ ಬಂಡಲ್, QR ಕೋಡ್ ಇತ್ಯಾದಿ ಎಲ್ಲವುಗಳನ್ನ ಸೇರಿಸಿದ್ರೆ ಆಸ್ಪತ್ರೆ ಅಥವಾ ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡಿಸುವಾಗ ಬರೋ ಖರ್ಚಿನ ಡಬಲ್ ಖರ್ಚು ಬರುತ್ತೆ. ಈ ಸೆಲ್ಫ್ ಟೆಸ್ಟ್ ಕಿಟ್ ತುಂಬಾ ದುಬಾರಿ ಅಂತಾನೆ ಹೇಳಬಹುದು. ಆದ್ರೆ ಇದು ಸೂಕ್ತ ವ್ಯಕ್ತಿಗಳಿಂದ ಮಾತ್ರ ಬಳಸಲ್ಪಡಬೇಕು. ಉದಾಹರಣೆಗೆ, ವಿದ್ಯಾರ್ಥಿಯೊಬ್ಬನಿಗೆ 3 ವಾರಕ್ಕೊಮ್ಮೆ ಟೆಸ್ಟ್ ಮಾಡಿಸುವ ಅನಿವಾರ್ಯತೆ ಇದ್ದಾಗ ಪ್ರತಿ ಬಾರಿ ಲ್ಯಾಬ್ ನಲ್ಲಿ 2,400 ರೂಪಾಯಿ ಪಾವತಿಸುವುದಕ್ಕಿಂತ ಸೆಲ್ಫ್ ಟೆಸ್ಟ್ ಕಿಟ್ ತುಂಬಾ ಅಗ್ಗವಾಗುತ್ತೆ. ಹಾಗಾಗಿ ಯಾರಿಗೆ ಅಗತ್ಯವಿದೆಯೋ ಜಾಗೃತಿ ವಹಿಸಬೇಕು. ಅಂಥವರಿಂದ ಬಳಸಲ್ಪಟ್ರೆ ಹಣ ತುಂಬಾ ಉಳಿತಾಯ ಮಾಡಬಹುದು. As opposed to paying 2,400 or 400 to 2,400 in any lab, if given to the individuals who actually need it and a surveillance is required, it will turn out to be something that will save money. Self-testing kits have been introduced very recently and in regards to that I have seen very few. ಸೆಲ್ಫ್ಟೆಸ್ಟ್ ಕಿಟ್ ಇತ್ತೀಚೆಗೆ ಇಂಟ್ರೊಡ್ಯೂಸ್ ಮಾಡಲ್ಪಟ್ಟಿರೋದು. ಹಾಗಾಗಿ ಬಳಸಿರೋರು ಮತ್ತೊಮ್ಮೆ ಟೆಸ್ಟ್ಗಾಗಿ ಬಂದಿರೋರನ್ನ ನಾನು ನೋಡಿದ್ದೀನಿ. ಇದು ಬಳಸೋದಕ್ಕೆ ತುಂಬಾ ಸುಲಭ. ಕುಟುಂಬದ ಸದಸ್ಯರೆಲ್ಲರೂ ಕೂಡ ಬಳಸಬಹುದು. ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಕ್ಯಾನ್ ಟೆಸ್ಟ್ ದೆಮ್ಸೆಲ್ಫ್. ಬೆಂಗಳೂರು ಗ್ರಾಮಾಂತರ ಮಂದಿಯೂ ಕೂಡ ಇದನ್ನ ಬಳಸ್ತಾರೆ. ಇದು ವಿಶ್ವಾಸಾರ್ಹವಾಗಿದೆ. ಫಲಿತಾಂಶಗಳು ಕೂಡ ರೋಗ ಲಕ್ಷಣಕ್ಕೆ ಅನುಗುಣವಾಗಿಯೇ ಇವೆ. ಟೆಕ್ನಿಕ್ ಅಂಡ್ ದಿ ರಿಸಲ್ಟ್ಸ್ ಆಲ್ಸೋ ಕೈಂಡ್ ಆಫ್ ಗೋ ವಿತ್ ದ ಸಿಂಪ್ಟಮ್ಸ್ ದಟ್ ಪೇಷಂಟ್ಸ್ ಹ್ಯಾಡ್. ಈ ಕಿಟ್ಗಳು ಬಳಕೆದಾರ ಸ್ನೇಹಿಯಾಗಿದ್ದು ಇದರಲ್ಲಿ ಅರ್ಬನ್ ರೂರಲ್ ಅಂತ ಭೇದ ಏನಿಲ್ಲ. ಯಾರು ಬೇಕಾದರೂ ಇದನ್ನ ಬಳಸಬಹುದು. ಆಲ್ ದ ಪೇಷಂಟ್ಸ್ ಐ ಹ್ಯಾವ್ ಸೀನ್ ಟೆಸ್ಟ್ ಫಲಿತಾಂಶ ಪಾಸಿಟಿವ್ ಬಂದವರಲ್ಲಿ ರೋಗ ಲಕ್ಷಣಗಳು ಇರೋದನ್ನ ಮತ್ತು ನೆಗೆಟಿವ್ ಬಂದವರಲ್ಲಿ ಯಾವುದೇ ರೋಗ ಲಕ್ಷಣಗಳು ಕಾಣಿಸದೆ ಇರೋದನ್ನ ನಾನು ನೋಡಿದ್ದೀನಿ. ಯಾರೇ ಆಗಲಿ ಟೆಸ್ಟ್ ನೆಗೆಟಿವ್ ಬಂದಾಗ ಖುಷಿ ಪಡುವುದಂತೂ ಖಂಡಿತ. ಎನಿ ಒನ್ ಇಸ್ ಗೋಯಿಂಗ್ ಟು ಬಿ ಹ್ಯಾಪಿ ಅಬೌಟ್ ದಿ ನೆಗೆಟಿವ್ ಸ್ಟೇಟಸ್ ಫಾರ್
SARS-CoV-2 ಟೆಸ್ಟಿಂಗ್.